ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲೆಲ್ಗೆ ಹೋಗ್ತಾರೆ, ಏನೇನ್ ಮಾಡ್ತಾರೆ, ವಿಸ್ತಾರದ ಪೆನ್ ಡ್ರೈವ್ನ ಚಾಪ್ಟರ್ 4 ನಿಮ್ಮ ಮುಂದೆನೆ ಬಿಡ್ತಾ ಇದ್ದೀವಿ. ಇವಾಗ ಬನ್ನಿ. ಅಷ್ಟು ಸುಲಭವಾಗಿ ಪ್ರಜ್ವಲ್ ರೇವಣ್ಣ ಹಾಗಾದ್ರೆ ಜರ್ಮನಿ ಹೆಂಗ್ ಸೇರ್ಕೊಂಡ್ಬಿಡ್ತಾರೆ? ಪ್ರಜ್ವಲ್ ಬಳಿ ಇರೋದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ವಿವಿಐಪಿ ಮತ್ತು ಇಂಡಿಯನ್ ಫಾರಿನ್ ಸರ್ವಿಸ್ ಹಾಗೂ ವಿಶೇಷಾಧಿಕಾರಿಗಳಿಗೆ ಕೊಡುವಂತಹ ಪಾಸ್ಪೋರ್ಟ್. ಇದೇ ಪಾಸ್ಪೋರ್ಟ್ ಅನ್ನು ಬಳಸಿಕೊಂಡು ಜರ್ಮನಿಗೆ ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಫ್ರಾಂಕ್ಫರ್ಟ್ ನಿಂದ ಮತ್ತೊಂದು ಪ್ರಮುಖವಾದಂತಹ ನಗರ ಮ್ಯೂನಿಕ್ ಸೇರಿದಂತೆ ಹಲವು ಕಡೆಗಳಿಗೆ ಪ್ರಜ್ವಲ್ ಪ್ರಯಾಣ ಬೆಳೆಸಿ ಅಲ್ಲಿಂದ ಇತರೆ ದೇಶಗಳಿಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ವಿ ವಿಲ್ ಪ್ಲೇ ದ ಬ್ರೇಕಿಂಗ್ ಒನ್ಸ್ ಅಗೈನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ 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 ಇಂಪಾರ್ಟೆಂಟ್ ಆದಂತಹ ವಿಷಯ. ಹೆಂಗ್ ಜರ್ಮನಿ ಸೇರ್ಕೊಳ್ತಾರ ಅಷ್ಟು ಸುಲಭವಾಗಿ? ವೀಸಾ ಪಟ್ ಅಂತ ಕೊಟ್ಬಿಡ್ತಾರ? ವೀಸಾ ಮೊದಲೇ ಮಾಡ್ತಿರ್ತಾರ? ಅಥವಾ ಬಿಸ್ನೆಸ್ ವೀಸಾ ಇರುತ್ತಾ, 5 ವರ್ಷದ ವೀಸಾ ಇರುತ್ತಾ, ಅಥವಾ ಡಿಪ್ಲೊಮ್ಯಾಟಿಕ್ ಇರುತ್ತಾ, ಮತ್ತೊಂದು ಇರುತ್ತಾ, ಬೇರೆ ಇರುತ್ತಾ? ನಾನು ಹೇಳ್ತೀನಿ ಕೇಳಿ. ಅವ್ರ ಹತ್ರ ಇರೋದು ರೆಡ್ ಪಾಸ್ಪೋರ್ಟ್. ಇಟ್ ಇಸ್ ಕಾಲ್ಡ್ ಆಸ್ ದಿ ಮರೂನ್ ಪಾಸ್ಪೋರ್ಟ್. ಆ ಮರೂನ್ ಪಾಸ್ಪೋರ್ಟ್ ಸುಲಭವಾಗಿ ಸಾಮಾನ್ಯ ಜನಕ್ಕೆ ಸಿಗೋದಿಲ್ಲ. ನಮಗೆ ನಿಮಗೆ ಸಿಗೋದು ಸಾಮಾನ್ಯವಾಗಿ ಒಂದಿಷ್ಟು ಡಾರ್ಕ್ ಬ್ಲೂ ಬೂದು ಬಣ್ಣದ ಕಲರ್ ಇರುವಂತ ಪಾಸ್ಪೋರ್ಟ್. ನಾವೆಲ್ಲ ಬಹಳ ಸಾಮಾನ್ಯದಲ್ಲಿ ಸಾಮಾನ್ಯವಾದಂತ ಜನ. ಆ ಕಾರಣಕ್ಕೋಸ್ಕರ ನಮಗೆ ಅಂತ ಪಾಸ್ಪೋರ್ಟ್ಗಳು ಸಿಗೋದಿಲ್ಲ. ಇಟ್ ಇಸ್ ಕಾಲ್ಡ್ ಆಸ್ ದಿ ರೆಡ್ ಪಾಸ್ಪೋರ್ಟ್ ಆರ್ ದಿ ಮರೂನ್ ಪಾಸ್ಪೋರ್ಟ್. ಇಟ್ ಈಸ್ ಆಲ್ಸೋ ದಿ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಇನ್ ಇಂಡಿಯಾ. ಹೌದು, ಆ ಪಾಸ್ಪೋರ್ಟ್ ಬಳಸಿಕೊಂಡು ಆ ಪಾಸ್ಪೋರ್ಟ್ ಎಂಪಿಗಳಿಗೆ, IFS ಆಫೀಸರ್ಸ್ಗೆ, IRS ಆಫೀಸರ್ಸ್ಗೆ ಅಥವಾ ವಿಶೇಷವಾದಂತಹ ಅಧಿಕಾರವನ್ನು ಹೊಂದಿರುವಂತಹ ಆಫೀಸರ್ಸ್ಗೆ ಸಿಗುತ್ತೆ. ಅದನ್ನು ಬಳಸಿದಂಥ ಪ್ರಜ್ವಲ್ ರೇವಣ್ಣ, ಇನ್ಫ್ಯಾಕ್ಟ್ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ರೆಡ್ ಪಾಸ್ಪೋರ್ಟ್ ಅನ್ನು ಪಡೆದುಕೊಂಡವರಿಗೆ ಬೇರೆ ಬೇರೆ ದೇಶಗಳಿಗೆ ವೀಸಾ ಕೂಡ ಬೇಕಾಗೋದಿಲ್ಲ. ಹಲವು ದೇಶಗಳಿಗೆ ವೀಸಾ ಬೇಕಾಗೋದಿಲ್ಲ, ಕೆಲವು ದೇಶಗಳಿಗೆ ವೀಸಾ ಬೇಕಾಗತ್ತೆ. ಬಟ್ ನಿಮಗೆ ಆಕ್ಸೆಸ್ ಬಹಳ ಈಸಿಯಾಗಿ ಸಿಕ್ಬಿಡುತ್ತೆ ಬೇರೆ ಬೇರೆ ದೇಶಗಳಿಗೆ. ನಿಮ್ಮ ವೀಸಾ ಅಪ್ರೂವಲ್ ಕೆಲವೇ ಕೆಲವು ನಿಮಿಷಗಳಲ್ಲಿ ಆಗೋಗುತ್ತೆ. ಸಾಮಾನ್ಯದಲ್ಲಿ ಸಾಮಾನ್ಯವಾದಂಥ ಜನ ಜರ್ಮನಿಗೆ ಹೋಗಬೇಕು ಅಥವಾ ಯುರೋಪ್ಗೆ ಹೋಗಬೇಕು ಅಂತಂದ್ರೆ ಶೆನ್ಜೆನ್ ವೀಸಾ ಮಾಡಿಸ್ಕೊಳ್ಬೇಕಾಗತ್ತೆ. ಆ ಶೆನ್ಜೆನ್ ವೀಸಾ 90 ದಿನಗಳಿಗೆ ಮಾನ್ಯತೆ ಇರುವ ಅಥವಾ 3 ತಿಂಗಳಿಗೆ ಮಾನ್ಯತೆ ಇರುವ ವೀಸಾ. ನಿಮಗೆ ಸಾಮಾನ್ಯದಲ್ಲಿ ಸಾಮಾನ್ಯವಾಗಿ ನೀವು ಯಾವ ಕಚೇರಿಗೆ ಎಷ್ಟು ಅಲ್ದಾಡಿದ್ರು, ಇಂಟರ್ನೆಟ್ನಲ್ಲಿ ಎಷ್ಟು ಹುಡುಕಾಡಿದ್ರು, ತಡ್ಕಾಡಿದ್ರು ನಿಮಗೆ ಜರ್ಮನಿಗೆ ವೀಸಾ ಅಪಾಯಿಂಟ್ಮೆಂಟ್ ಕೂಡ ಸಿಗೋದಿಲ್ಲ. 1 ತಿಂಗಳು 1.5 ತಿಂಗಳು ಬಿಟ್ಟು ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರು ಕೂಡ ಇಷ್ಟುದ್ದದ ಡಾಕ್ಯುಮೆಂಟ್ಗಳನ್ನ ನೀವು ಯುರೋಪ್ಗೆ ಹೋಗಬೇಕು ಅಂತಂದ್ರೆ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ನಿಮ್ಮ ಅಕೌಂಟಲ್ಲಿ ದುಡ್ಡಿದೆಯಾ, ಪ್ರೊವೈಡ್ ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಇದೆಯಾ, ಪ್ರೊವೈಡ್ ಮಾಡಬೇಕು. ಟು ಅಂಡ್ ಫ್ರೋ ಟಿಕೆಟ್ಸ್ ಇದೆಯಾ, ಹೋಗಿ ಬರೋದಕ್ಕೆ ಟಿಕೆಟ್ಸ್ ಇದೆಯಾ ನಿಮ್ಮ ಹತ್ರ, ಡೀಟೇಲ್ಸ್ ಪ್ರೊವೈಡ್ ಮಾಡಬೇಕು. ಸುಮಾರು ಜನ ಅದಕ್ಕೆ ಡಮ್ಮಿ ಟಿಕೆಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ನೀವು ಅಲ್ಲಿ ಉಳ್ಕೊಳ್ಳುವುದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಯಾವ ಹೋಟ್ಲಲ್ಲಿ ಉಳ್ಕೊಳ್ತೀರಿ, ಅಥವಾ ಯಾರಾದರೂ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಅವರ ಇನ್ವಿಟೇಷನ್ ಲೆಟರ್ ಇದೆಯಾ, ಅಥವಾ ನೀವು ಟ್ರಾವೆಲ್ ಪರ್ಪಸ್ ಹೋಗ್ತಾ ಇದ್ದೀರಾ, ಟ್ರಿಪ್ ಪರ್ಪಸ್ ಹೋಗ್ತಾ ಇದ್ದೀರಾ, ಟೂ ಅಂಡ್ ಫ್ರೋ ಟಿಕೆಟ್ಸ್ ಇದೆಯಾ ನಿಮ್ಮ ಹತ್ರ, ಅಂದ್ರೆ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಟಿಕೆಟ್ ಬುಕ್ ಆಗಿದೆಯಾ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅದರ ಜೊತೆಗೆ ನಿಮಗೆ ಸಿಗೋದು ವೀಸಾ ಕೇವಲ 3 ತಿಂಗಳಿಗೆ ಮಾತ್ರ. 3 ತಿಂಗಳು ಇಲ್ಲ, 87 ರಿಂದ 88 ದಿನಕ್ಕೆ ಮ್ಯಾಕ್ಸಿಮಮ್ ಸಿಗುತ್ತೆ. ಅದಕ್ಕೆ ಮೇಲೆ ನಿಮಗೆ ವೀಸಾ ಕೊಡೋದೇ ಇಲ್ಲ.
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದ್ ವೇಳೆ ನೀವು ಅಲ್ಲೇ ಹೋಗಿ ಸೆಟ್ಲ್ ಆಗ್ತೀರಿ, ಅಲ್ಲಿ ಹೋಗಿ ಏನು ಎಜುಕೇಶನ್ ಮಾಡ್ತೀರಿ ಅಂತಂದ್ರೆ, ನೀವು ದುಡ್ಡನ್ನ ಮೊದಲೇ ಡೆಪಾಸಿಟ್ ಮಾಡಿ ಹೋಗ್ಬೇಕಾಗತ್ತೆ, ಸ್ಟೂಡೆಂಟ್ ವೀಸಾದ ಅಡಿಯಲ್ಲಿ ಹೋಗ್ಬೇಕಾಗತ್ತೆ, ಮತ್ತೆ ಅದಕ್ಕೆ ದುಡ್ಡು ತೋರಿಸಬೇಕಾಗತ್ತೆ. ಅದಾದ್ಮೇಲೆ ನೀವು ಮತ್ತೂ ಎಕ್ಸ್ಟೆಂಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ತೋರಿಸಿ ರೆಸಿಡೆನ್ಸ್ ಪರ್ಮಿಟ್ ಪಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ರೆಸಿಡೆನ್ಸ್ ಪರ್ಮಿಟ್ ಪಡ್ಕೊಂಡ ನಂತರದಲ್ಲಿ ನೀವು ಈಸಿಯಾಗಿ ಹೋಗಿ ಬರಬಹುದೇನೋ, ಆದ್ರೆ ನಿಮಗೆ 3 ತಿಂಗಳು ಹೊರತುಪಡಿಸಿ ಇನ್ ಯಾವ ವೀಸಾ ಕೂಡ ಕೊಡೋದಿಲ್ಲ. ಜಾಬ್ ಸೀಕರ್ ವೀಸಾ ಅಂತಿದೆ, ಕೆಲವು ದಿನಗಳವರೆಗೆ ನೀವು ಕೆಲಸ ಹುಡ್ಕೋದಕ್ಕೆ ಯುರೋಪ್ಗೆ ಹೋಗ್ಬೋದು, ಅದು ಕೂಡ ಸುಲಭವಾಗಿ ಸಿಗೋದಿಲ್ಲ. ಟ್ರಾವೆಲರ್ಸ್ ವೀಸಾ ಅಥವಾ ಟೂರಿಸ್ಟ್ ವೀಸಾ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನೀವು ಯಾವುದೇ ಏಜೆಂಟ್ ಮುಖಾಂತರ ಹೋದ್ರೂ ಕೂಡ 1.5 ತಿಂಗಳು ವೇಟ್ ಮಾಡಲೇಬೇಕು. ನೀವಿನ್ನು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀನಿ ಅಂತಂದ್ರೆ, ಕೆನಡಾ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀನಿ ಅಂತಂದ್ರೆ, ನೀವು ಸಂಪೂರ್ಣವಾಗಿ ನಿಮ್ಮ ಬಾಡಿ ಚೆಕಪ್ ಮಾಡಿಸ್ಕೊಳ್ಬೇಕಾಗತ್ತೆ, ಅದಕ್ಕೆ ಅಪ್ರೂವಲ್ ಬರಬೇಕಾಗತ್ತೆ. ಅಂಡ್ ದೇರ್ ಆರ್ ಸೆವರಲ್ ಸಚ್ ಲಾಸ್. ಆಯ್ತು, ನಿಮ್ಗೆ ಯುರೋಪ್ ಅಲ್ಲೇ ಸುಮಾರು 5 ವರ್ಷದ ವೀಸಾ ಬೇಕು ಅಂತಂದ್ರೆ, ನೀವು 2-3 ಸಲ ಹೋಗಿ ಬಂದು ನಂತರದಲ್ಲಿ ರಿಕ್ವೆಸ್ಟ್ ಮಾಡ್ಬೋದು, ಅಥವಾ ನಿಮಗೆ ಕೆಲಸ ಸಿಗಬೇಕಾಗತ್ತೆ, ಅಥವಾ ನಿಮಗೆ ಮತ್ತೊಂದೇನೋ ಆಗಬೇಕಾಗತ್ತೆ. ನಿಮ್ಮ ಡಿಪೆಂಡೆಂಟ್ಸ್ ಯಾರಿರ್ತಾರೆ ಅವ್ರನ್ನೂ ಕೂಡ ನೀವು 3 ತಿಂಗಳ ಮೇಲೆ ಕರೆಸ್ಕೊಳಕ್ ಆಗೋದಿಲ್ಲ. ನಾನು ಯಾಕಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರಿಗೆಲ್ಲ ಬಹಳ ಸುಲಭವಾಗಿ, ಅತ್ಯಂತ ಸುಲಭವಾಗಿ ವೀಸಾ ಸಿಗ್ಬಿಡುತ್ತೆ. ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ದಿ ರೆಡ್ ಪಾಸ್ಪೋರ್ಟ್ ಆರ್ ದಿ ಮರೂನ್ ಪಾಸ್ಪೋರ್ಟ್ ಗಿವನ್ ಬೈ ರಿಪಬ್ಲಿಕ್ ಆಫ್ ಇಂಡಿಯಾ, ಅಂದ್ರೆ ಭಾರತ ದೇಶ. ಇದು MPಗಳಿಗೆ ಸಿಗುತ್ತೆ, ದೊಡ್ಡ ದೊಡ್ಡವರಿಗೆ ಸಿಗುತ್ತೆ, ಬಹಳ ದೊಡ್ಡ 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 ಹುದ್ದೆಗಳಲ್ಲಿರೋರಿಗೆ ಮಾತ್ರ ಸಿಗುತ್ತೆ, ನಮ್ಮ ನಿಮ್ಮಂಥವ್ರಿಗೆ ಸಿಗೋದಿಲ್ಲ. ಇದಿದೆ ಅಂತಂದ್ರೆ ನಿಮ್ಮ ಹತ್ರ ರೆಡ್ ಪಾಸ್ಪೋರ್ಟ್, ಇಟ್ಸ್ ಎ ಫ್ರೀ ಆಕ್ಸೆಸ್, ಕಂಪ್ಲೀಟ್ಲಿ ಫ್ರೀ ಆಕ್ಸೆಸ್ ಆಲ್ಮೋಸ್ಟ್. ವೀಸಾ ಪಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಹುಶಃ ಮುಂಚೆನೆ ಪಡ್ಕೊಂಡಿರ್ಬೋದು, ಅಥವಾ ಇನ್ನು ಹಲವು ದೇಶಗಳಿಗೆ ವೀಸಾಗಳೇ ಬೇಕಾಗುದಿಲ್ಲ. ಸೊ ಈ ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಮೂಲಕ ಹೋಗುವಂತ ಪ್ರಜ್ವಲ್ ರೇವಣ್ಣ ಫ್ರಾಂಕ್ಫರ್ಟ್, ನಂತರದಲ್ಲಿ ಮ್ಯೂನಿಕ್, ನಂತರದಲ್ಲಿ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡ್ತೀವಿ. ನಿಮಗೆ ಜರ್ಮನಿಯಿಂದ ಎಲ್ಲ ದೇಶಗಳು ಜಸ್ಟ್ ಸ್ಟೋನ್ ಥ್ರೋ ಅವೇ, 1.5 ಗಂಟೆಗಳ ಕಾಲದ ಟ್ರೈನ್ ಪ್ರಯಾಣಕ್ಕೆ ನಿಮಗೆ ಆಸ್ಟ್ರಿಯಾ ಸಿಗುತ್ತೆ, 6 ಗಂಟೆಗಳ ಬಸ್ ಪ್ರಯಾಣದಲ್ಲಿ ನಿಮಗೆ ನೆದರ್ಲೆಂಡ್ ಸಿಗುತ್ತೆ, ಸ್ಪೇನ್ ಸಿಗುತ್ತೆ, ಗ್ರೀಸ್ ಸಿಗುತ್ತೆ, ಫ್ರಾನ್ಸ್ ಸಿಗುತ್ತೆ, ಎಲ್ಲ ಸಿಕ್ಬಿಡುತ್ತೆ ನಿಮಗೆ, ಸ್ವಿಟ್ಜರ್ಲೆಂಡ್ ಸಿಗುತ್ತೆ, ಯಾವುದು ಬಹಳ ದೂರ ಇಲ್ಲ, ಯಾವುದು ತುಂಬಾ ಅಂದ್ರೆ ತುಂಬಾ ದೂರ ಇಲ್ಲ. ಮ್ಯಾಕ್ಸಿಮಮ್ 300-350 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗುವಂತ ಬುಲೆಟ್ ಟ್ರೈನ್ಗಳಲ್ಲಿ ಹೋದ್ರೆ ನೀವು 1,000-1,200 ಕಿಲೋಮೀಟರ್ ನ 5-6 ಗಂಟೆಗಳಲ್ಲಿ ಪ್ರಯಾಣ ಮಾಡಿಬಿಡ್ಬೋದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಇಂಥ ಕಡೆಯೇ ಇದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಅವರು ಬಳಸಿದ್ದು ರೆಡ್ ಪಾಸ್ಪೋರ್ಟ್, ಅವ್ರ ಹತ್ರ ಇರೋದು ರೆಡ್ ಪಾಸ್ಪೋರ್ಟ್, ಮತ್ತು ಅವರು ಹೋಗಿದ್ದು ಲುಫ್ತಾನ್ಸಾ 755 ಅಂಡ್ ಹಿ ಲ್ಯಾಂಡ್ಸ್ ಅಟ್ ದಿ ಫ್ರಾಂಕ್ಫರ್ಟ್ ಏರ್ಪೋರ್ಟ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಪ್ಲೀಸ್. ಪೆನ್ ಡ್ರೈವ್ ವ್ಯೂಹ ಎಲ್ಲಿ ಸಿದ್ಧವಾಗುತ್ತೆ, ಈ ಸಂಕಟಕ್ಕೆ ಕಾರಣರು ಯಾರು, ಪ್ರಜ್ವಲ್ ತೆಗೆದಿದ್ದಾರೆ ಎನ್ನಲಾದಂತ ಆ ವಿಡಿಯೋ ತೆಗೆದಿರೋದು ಎಲ್ಲಿ, ಆ ಅಪಾರ್ಟ್ಮೆಂಟ್ ನಲ್ಲಿ ಖಾಸಗಿ ಅಶ್ಲೀಲ ವಿಡಿಯೋ ರೆಕಾರ್ಡ್ ಆಗತ್ತೆ, ಅಶೋಕ ಪಿಲ್ಲರ್ ಬಳಿಯ ಅಪಾರ್ಟ್ಮೆಂಟ್ ನಲ್ಲಿ ವಿಡಿಯೋ ರೆಕಾರ್ಡ್ ಆಗತ್ತೆ, ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಇರುವಂತ ಆ ಅಪಾರ್ಟ್ಮೆಂಟ್ ಎಕ್ಸಾಕ್ಟ್ಲಿ. ಇದು ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನ ರಿಪೋರ್ಟ್. ಅಬ್ಸಲ್ಯೂಟ್ಲಿ
ಹಲವು ವಿಡಿಯೋಗಳು ರೆಕಾರ್ಡ್ ಆಗೋದು, ಹಲವು ವಿಡಿಯೋಗಳು ಬರೋದು, ಹಲವು ವಿಡಿಯೋಗಳು ಸಿಗೋದು, ರೆಕಾರ್ಡ್ ಆಗಿದೆ ಅಂತ ಹೇಳಲಾಗುವುದು. ನಾನು ಅಪಾರ್ಟ್ಮೆಂಟ್ ಹೆಸರು ಹೇಳ್ಬಿಟ್ಟು ಅದಕ್ಕೆ ಮಸಿ ಬೆಳೆಯೋದಕ್ಕೆ ಇಷ್ಟಪಡೋದಿಲ್ಲ. ಈ ವ್ಯೂಹ ಸಿದ್ಧವಾಗ್ತಾ ಇದ್ದಿದ್ದೇ ಪೆನ್ಡ್ರೈವ್ದು. ಪೆನ್ಡ್ರೈವ್ ಅನ್ನೋದಕ್ಕಿಂತ ರೆಕಾರ್ಡಿಂಗ್ ವ್ಯೂಹ ಅಂತ ಕರಿತೀನಿ ನಾನು. ಯಾಕಂದ್ರೆ ಸಿದ್ಧ ಮಾಡ್ತಾ ಇದ್ದಿದ್ದು ಸನ್ಮಾನ್ಯ ಸಂಸದರು ಅನ್ನುವ ಆರೋಪ ನೇರ ನೇರವಾಗಿರೋದ್ರಿಂದ ಅದರಲ್ಲಿ ಎಂತೆಂಥವ್ರು 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 ಇದ್ದಾರೆ ಅಂತ ನಾನೇನು ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ. ಬೆಂಗಳೂರಿನ ಜಯನಗರದ ಅಶೋಕ ಪಿಲ್ಲರ್ ಹತ್ರ ಇರುವಂತ ಆ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲ ವ್ಯೂಹಗಳು ರೆಕಾರ್ಡ್ ಆಗೋದು, ಈ ನಾಚಿಕೆಗೇಡಿನ ಕೆಲಸಗಳು ನಡೆಯೋದು. ಇವೆಲ್ಲದರ ನಡು ನಡುವೆ ಕಾಡುವ ಇನ್ನೊಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಳಬೇಕು. ಆ ಪ್ರಶ್ನೆ ಏನು ಗೊತ್ತಾ? ಹೊಳೆ ನರಸೀಪುರದ ಪೊಲೀಸರಿಗೆ ಸಂತ್ರಸ್ತೆ ಹೆಣ್ಣುಮಗಳು ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನಿದೆ, ಆ ಕಾಪಿ ನನ್ನ ಹತ್ರ ಇದೆ, ಎಕ್ಸಾಕ್ಟ್ ಕಾಪಿ ನನ್ನ ಹತ್ರ ಇದೆ. ವಿ ವಿಲ್ ನಾಟ್ ರಿವೀಲ್ ಎನಿಥಿಂಗ್ ಅಬೌಟ್ ದಿ ವಿಕ್ಟಿಮ್. ಆದರೆ ಹೆಣ್ಮಗಳು ಬಹಳ ಭಯಗೊಂಡು ವಿಹ್ವಲ ಮನಸ್ಥಿತಿಯಲ್ಲಿ ದೂರು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಐ ಆಮ್ ಕಾಲಿಂಗ್ ಔಟ್ ಆಲ್ ದಿ ವಿಕ್ಟಿಮ್ಸ್ ಟು ಕಮ್ ಫಾರ್ವರ್ಡ್. ಈ ಹೆಣ್ಮಗಳು ಧೈರ್ಯದಿಂದ ಹೊರಗೆ ಬಂದಿದ್ದಾರೆ, ಇನ್ನಿತರ ಹೆಣ್ಮಕ್ಕಳು ಹೊರಗೆ ಬರ್ತಾ ಇಲ್ಲ. ಬನ್ನಿ, ಇಲ್ಲಿಂದ ಡಿ ಜಿ ಆಫೀಸು ಕೇವಲ 1.5 ಕಿಲೋಮೀಟರ್ ಪ್ರಯಾಣ, ನೀವು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ಭಾಳ ಸೆಕ್ಯೂರ್ ಆಗಿ ನಿಮ್ಮನ್ನು ಕರೆದುಕೊಂಡು ಹೋಗುವ ಜವಾಬ್ದಾರಿ ನಮ್ಮದು. 4 ಚಾಪ್ಟರ್ಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.